ಒಂದೊತ್ತು ಹುಟ್ಟಾದರೂ ಬಿಡ್ತೀನಿ ಹೊರತು ನಾನು ಸೋಷಿಯಲ್ ವರ್ಕ್ ಮಾತ್ರ ಬಿಡೋದಿಲ್ಲ ಸರ್. ನನ್ನ ಜೀವನ ಪೂರ್ತಿ ನಾನು ಸೋಷಿಯಲ್ ವರ್ಕ್ಗೆ ಮೀಸಲಿಟ್ಟಿದ್ದೀನಿ. ಮುಂದೆನೂ ಸಹ ನಾನು ನನ್ನ ಸಮಸ್ಯೆಗಳನ್ನು ನಾನು ಬಿಟ್ಟು ಇರೋದಿಲ್ಲ ಸರ್. ಅಂಗನವಾಡಿ ಮಕ್ಕಳಿಗೆ ಟೀ ಶರ್ಟ್ ಹಾಗೂ ಅಂಗನವಾಡಿ ಬಳಕೆಗೆ ಚೇರ್ ವಿತರಿಸಿ ಮಾನವೀಯತೆ ಮೆರೆದ ಎಂವಿ ಸದಾಶಿವ. ಚಿಕ್ಕಬಳ್ಳಾಪುರ ತಾಲೂಕಿನ ಕಣಜೇನಹಳ್ಳಿ ಅಂಗನವಾಡಿ ಕೇಂದ್ರಕ್ಕೆ ಅನುಕೂಲವಾಗುವ ನಿಟ್ಟಿನಲ್ಲಿ ಅಂಗನವಾಡಿ ಕೇಂದ್ರಕ್ಕೆ ತೆರಳಿ ಸಮಾಜ ಸೇವಕ ಡಾಕ್ಟರ್ ಎಂವಿ ಸದಾಶಿವರವರು ಚೇರ್ ಮತ್ತು ಅಂಗನವಾಡಿ ಮಕ್ಕಳಿಗೆ ಟೀ ಶರ್ಟ್ ವಿತರಿಸಿ ಮಕ್ಕಳ ಪ್ರೀತಿಗೆ ಪಾತ್ರರಾದರು. ಸರಿಸುಮಾರು 15 ವರ್ಷಗಳಿಂದ ತಮ್ಮ ಸಮಾಜ ಸೇವೆಯಲ್ಲಿ ತೊಡಗಿರುವ ಡಾಕ್ಟರ್ ಎಂವಿ ಸದಾಶಿವರವರು ಕೊರೋನಾ ಸಂದರ್ಭದಲ್ಲಿ ರೇಷನ್ ಕಿಟ್, ಆಶಾ ಕಾರ್ಯಕರ್ತರಿಗೆ ಚಿನ್ನದ ಮೂಗುತ್ತಿ, ಸೀರೆ ಸೇರಿದಂತೆ ಒಂದಲ್ಲ ಒಂದು ರೀತಿ ಸಮಾಜ ಸೇವೆ ಮಾಡುತ್ತಾ ಬಂದಿದ್ದಾರೆ. ಅದೇ ರೀತಿ ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚು ಒತ್ತು ನೀಡಿ ಯಾರೂ ಸಹ ಶಿಕ್ಷಣದಿಂದ ವಂಚಿತರಾಗಬಾರದು ಎಂಬ ಉದ್ದೇಶದಿಂದ ತಮ್ಮ ಸೇವೆಯನ್ನು ಮುಂದುವರಿಸಿದ್ದಾರೆ. ಶಾಲೆಗೆ ಉಚಿತ ಚೇರು ಮತ್ತು ಟೀ ಶರ್ಟ್ ವಿತರಣೆ ಮಾಡಿದೆ. ಸದಾಶಿವ ಅವರೇ, ಈ ಕಂಜೇನಹಳ್ಳಿಯಲ್ಲಿ ಏನಾದರೂ ಒಂದು ಮಾಡಿ ಅಂತ ಹೇಳಿದರು. ಆಯಿತು ಸರ್, ಏನು ಮಾಡಬೇಕು ಸರ್ ಅಂತ ನಾನು ಇಲ್ಲಿ ಕಂಜೇನಹಳ್ಳಿ ಸ್ಕೂಲ್ ಹತ್ರ ಬಂದೆ. ಬಂದಾಗ ಮೇಡಮ್ನವ್ರು ಮಾತಾಡಿದಾಗ ಮೇಡಮ್ನವರು ನೋಡಿ ಸರ್ ಈ ಥರ ಮಾಡಿ ಅಂದರು. ಅದರಿಂದ ನಾನು ಚೇರ್ಸು ಮತ್ತು ಅವರಿಗೆ ಟೀ ಶರ್ಟ್ ವಿತರಣೆ ಮಾಡಿದೆ. ಯಾರೂ ಕೂಡ ಶಿಕ್ಷಣದಿಂದ ವಂಚಿತರಾಗಬಾರ್ದು ಅಂತ ನಾನು ಶಿಕ್ಷಣಕ್ಕೆ ಪ್ರಾಮುಖ್ಯತೆ ಕೊಡ್ತಾ ಇದ್ದೀನಿ ಸರ್. ನಾನು ಈ ಶಾಲೆಗೆ ಅನ್ನೋದೇನಿಲ್ಲ, 15 ವರ್ಷದಿಂದ ಮೊದಲ ಪ್ರಾಮುಖ್ಯತೆ ವಿದ್ಯಾಧ್ಯಾನಕ್ಕೆ ಕೊಡ್ತಾ ಇದ್ದೀನಿ. ಇದು ಒಂದು, ಇನ್ನು ಮುಂದೇನೂ ಅಷ್ಟೇ ನಾನು ತುಂಬ ವಿದ್ಯಾಧ್ಯಾನಕ್ಕೆ ಪ್ರಾಮುಖ್ಯತೆ ಕೊಡ್ತೀನಿ. ನಾನು ಈಗಲೇ ನನ್ನ ಜೀವನ ಪೂರ್ತಿ ನಾನು ಸೋಷಿಯಲ್ ವರ್ಕ್ಗೆ ಮೀಸಲಿಟ್ಟಿದ್ದೀನಿ. ಮುಂದೆನೂ ಸಹ ನಾನು ನನ್ನ ಸಮಸ್ಯೆಗಳನ್ನು ನಾನು ಬಿಟ್ಟು ಇರೋದಿಲ್ಲ ಸರ್. ಒಂದೊತ್ತು ಹುಟ್ಟಾದರೂ ಬಿಡ್ತೀನಿ ಹೊರತು ನಾನು ಸೋಷಿಯಲ್ ವರ್ಕ್ ಮಾತ್ರ ಬಿಡೋದಿಲ್ಲ ಸರ್. ಮಕ್ಕಳಿಗೆ ಏನು ಹೇಳೋದು ಬಯಸ್ತೀನಿ ಅಂದರೆ, ಈಗ ನನಗೆ ದೇವರು ವಿದ್ಯಾಧ್ಯಾನ ಕೊಡಲಿಲ್ಲ ಸರ್, ನನ್ನ ಥರ ಯಾರೂ ಆಗಬಾರ್ದು. ಮಕ್ಕಳು ಎಲ್ಲರೂ ಚೆನ್ನಾಗಿ ಓದಬೇಕು, ಮುಂದೆ ಬರಬೇಕು. ಯಾರಾದರೂ ಒಬ್ಬರು ಸರ್ಕಾರಿ ನೌಕರ ಆಗಿ ಆದರೆ ಅದೊಂದು ನಮಗೆ ತುಂಬ ಖುಷಿಯಾದ ವಿಚಾರ ಸರ್. ಒಂದು ಹೊತ್ತು ಊಟ ಬೇಕಾದರೂ ಬಿಡುವೆ, ಆದರೆ ಸಮಾಜ ಸೇವೆ ನಿಲ್ಲಿಸಲ್ಲ ಎನ್ನುವ ಸದಾಶಿವ ತಮ್ಮ ಜೀವನವನ್ನು ಸಮಾಜಕ್ಕಾಗಿ ಮುಡಿಪಿಟ್ಟಿರುವುದು ನಿಜಕ್ಕೂ ಶ್ಲಾಘನೀಯ. ಮಂಚನಬಲೆ ಡಾಕ್ಟರ್ ಎಂವಿ ಸದಾಶಿವರವರ ಸಮಾಜ ಕಾರ್ಯ ಇದೇ ರೀತಿ ಮುಂದುವರಿಯಲಿ ಎಂಬುದು ನಮ್ಮೆಲ್ಲರ ಆಶಯ.